ಆರ್ಯವೈಶ್ಯ ಮಂಡಳಿಯಿಂದ ವಿಶೇಷ ವೈಭವದ ನವರಾತ್ರಿ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ತಮಿಳುನಾಡಿನ ಸುಪ್ರಸಿದ್ಧ ಸೇಲಂ ಕಲಾವಿದರ ತಂಡದಿಂದ 9 ದಿನಗಳ ಕಾಲ ಶ್ರೀ ಕನಕ ಪರಮೇಶ್ವರಿ ದೇವಿಗೆ ಒಂದೊಂದು ದಿನವೂ ಒಂದೊಂದು ಪ್ರೀತಿಯ ವಿಶೇಷ ಅಲಂಕಾರ ಮಾಡುವ ಮುಖೇನ 9 ದಿನಗಳ ಕಾಲ ನವದುರ್ಗೆಯರ ವಿಶೇಷ ಅಲಂಕಾರಗಳಿವೆ. ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಜಿ ಸುದೀಪ್ ತಿಳಿಸಿದರು. ನಾಗರಿಕರು ಎಲ್ಲರೂ ಬಂದು ದೇವರ ಒಂದು ದರ್ಶನ ಮಾಡಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ, ಪ್ರಸಾದ ತಗೊಂಡು ಎಲ್ಲರೂ ಹೋಗ್ಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕು. 10 ದಿನ ಅಲಂಕಾರ ಇರುತ್ತೆ, ಒಂದೊಂದು ದಿನಾನು ಒಂದೊಂದು ಥರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ. ಸರಸ್ವತಿ ಗುಡಿ ಆ ಥರ ಒಂದೊಂದು ಒಂದೊಂದು ಥರ ಇರುತ್ತೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 8 ಗಂಟೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಪ್ರಸಾದ ತೊಗೊಂಡು ಮಂಗಳಾರತಿ ಮಾಡಿಕೊಂಡು ದೇವರ ಒಂದು ಆಶೀರ್ವಾದ ತೊಗೊಂಡು ಎಲ್ಲ ನಾಗರಿಕರು ಬಂದು ಹೋಗ್ಬೇಕನ್ನಲ್ಲಿ ವಿನಂತಿ. ಎಲ್ಲರೂ 7 ಗಂಟೆಯಿಂದ 8:30 ಇರುತ್ತೆ. ಸಾಯಂಕಾಲ 7 ಗಂಟೆಗೆ ಮಹಿಳಾ ಮಂಡಳಿ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಪೂರ್ತಿ ಆಗುತ್ತೆ. 8 ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. 8 ಪ್ರಸಾದ ವಿನಿಯೋಗ ಇರುತ್ತೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೂ ದೇವಿಯ ಸದ್ಭಕ್ತರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಕೊರಟಗೆರೆ ಪಟ್ಟಣದ ಆರ್ಯವೈಶ್ಯ ಮಂಡಳಿ, ವಾಸವಿ ಯುವಜನ ಸಂಘ, ಕನ್ನಿಕಾ ಔದಾರ್ಯ ಸಂಸ್ಥೆ, ವಾಸವಿ ಮಹಿಳಾ ಮಂಡಳಿ, ವಾಸವಿ ಮಾತೃ ಮಂಡಳಿ ವತಿಯಿಂದ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನವರಾತ್ರಿ ಹಬ್ಬಕ್ಕೆ ಆಹ್ವಾನಿಸುತ್ತಿದ್ದೇವೆ ಎಂದು ಕಾರ್ಯದರ್ಶಿ ರಘು ತಿಳಿಸಿದರು. ಈ ಒಂದು ನವರಾತ್ರಿಯ ವಿಶೇಷವಾಗಿ ನೇತ್ರದಾನ ಮಹಾದಾನ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆಸಕ್ತಿ ಉಳ್ಳವರು ತಮ್ಮ ನಿಧನದ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮುಖೇನ ಅಂಥ ಮಕ್ಕಳಿಗೆ ಬೆಳಕಾಗಬೇಕು ಎಂದು ಚಿನ್ನಿ ವೆಂಕಟ ತಿಳಿಸಿದರು. ವರದಿ ಮಂಜುಸ್ವಾಮಿ, MN ಕೊರಟಗೆರೆ. ನೆರವೇರಿಸಿ ಅವ್ರ ಕೈಯಿಂದಲೇ ನೆರವೇರಿಸ್ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಇದ್ವಿ. ಇಷ್ಟೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ವಿಶೇಷ 9 ಗಂಟೆಗೆ ಇರ್ತಾರೆ, ಪ್ರವಚನ ಇರುತ್ತೆ. ಒಂದು ಅವರು ಪ್ರವಚನ ಇರುತ್ತೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರೋ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇನ್ವೈಟ್ ಮಾಡಿದ್ರು. ಅವರಿಂದ ನಮ್ಗೆ ಸಿಕ್ಕಿಲ್ಲ, ಡೇಟ್ ಕೊಟ್ಟಾದ್ಮೇಲೆ ನಿಮ್ಗೆ ತಿಳಿಸ್ತೀವಿ ಪ್ರತಿ ಸಹ ಬರ್ತಾರೆ. ನವರಾತ್ರಿ ವೈಭವ ಪ್ರಥಮ ಬಾರಿಗೆ ಕೊಡಿಗೆರೆ ನಗರದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ 130 ಜನ ಮನೆಗೂ ಹೋಗಿ ಮೀಟ್ ಮಾಡಿ ಅವ್ರು ಎಷ್ಟು ಕೊಡ್ತಾ ಅವ್ರ ಕೈಯಿಂದ 1 ರೂಪಾಯಿ ಇರ್ಬೋದು ಅನ್ನೋ ಚಂದ ವಸೂಲಿ ಮಾಡ್ಕೊಂಡು 130 ಮನೆಯನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಒಬ್ಬ